ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಿಡ್ ನೈಟ್ ಹೈಡ್ರಾಮಾಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಗುರುತಿನ ಪತ್ತೆ ಪ್ರಕರಣದ ಲಾಭವನ್ನ ಪಡೆಯಲು ಎಲ್ಲಾ ಪಕ್ಷಗಳು ಕಸರತ್ತನ್ನ ನಡೆಸ್ತಾ ಇವೆ. ಬಿಜೆಪಿ ಮಿಡ್ ನೈಟ್ ಹೈಡ್ರಾಮಾ ಜೋರಾಗಿ ನಡೀತಾ ಇದೆ. ಚುನಾವಣಾ ಗುರುತಿನ ಪತ್ತೆ ಪ್ರಕರಣದ ಲಾಭವನ್ನು ಪಡೆಯಲು ಕಸರತ್ತನ್ನು ನಡೆಸ್ತಾ ಇವೆ. ಪೈಪೋಟಿಗೆ ಬಿದ್ದಂತೆ ಸುದ್ದಿಗೋಷ್ಠಿಯನ್ನ ನಡೆಸಿದವೆ ಕೈ ಮತ್ತು ಕಮಲ ನಾಯಕರು. ಜಾಲಹಳ್ಳಿಯ ಎಸ್ಎಲ್ಬಿ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ನಲ್ಲಿ ಐಡಿ ಕಾರ್ಡ್ಗಳು ಪತ್ತೆಯಾಗಿವೆ. ಅಪಾರ್ಟ್ಮೆಂಟ್ನಲ್ಲಿ 9746 ಚುನಾವಣಾ ಗುರುತಿನ ಚೀಟಿ ಪತ್ತೆಯಾಗಿದೆ. ಮಂಜುಳಾ ನಂಜಮುರಿ ಅನ್ನೋರಿಗೆ ಸೇರಿದ ಅಪಾರ್ಟ್ಮೆಂಟ್ ನಲ್ಲಿ ಇದೀಗ ಪತ್ತೆಯಾಗಿರುವಂತದ್ದು ಐಡಿ ಕಾರ್ಡ್ಗಳು. ರಾಕೇಶ್ ಅನ್ನೋರ ಫ್ಲಾಟ್ ನಂಬರ್ 115 ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಸುಮಾರು 9000 ಹೆಚ್ಚಿನ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಮಂಜುಳಾ ನಂಜಮುರಿಯ ದತ್ತು ಪುತ್ರನೇ ರಾಕೇಶ್. ಇನ್ನು ಚಿಕ್ಕ ಚಿಕ್ಕ ಬಂಡಲ್ಗಳಲ್ಲಿ ಗುರುತಿನ ಚೀಟಿಯನ್ನ ಪ್ಯಾಕ್ ಮಾಡಿದ್ರು. ಎಲ್ಲಾ ಕಾರ್ಡ್ಗಳ ಮೇಲೆ ಫೋನ್ ನಂಬರ್ ಮತ್ತು ಹೆಸರನ್ನ ಬರ್ದಿರೋದು ಕೂಡ ಪತ್ತೆಯಾಗಿದೆ. ಪ್ರಿಂಟರ್, 5 ಲ್ಯಾಪ್ಟಾಪ್, 2 ದೊಡ್ಡ ಸ್ಟೀಲ್ ಟ್ರಂಕ್, 1,00,000 ಅಧಿಕ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಇದೀಗ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಏನು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಿಡ್ ನೈಟ್ ಹೈಡ್ರಾಮಾ ನಿನ್ನೆ ರಾತ್ರಿಯಿಂದಲೂ ಕೂಡ ಜೋರಾಗಿ ನಡೀತಾ ಇದೆ. ಚುನಾವಣಾ ಗುರುತಿನ ಪತ್ತೆ ಪ್ರಕರಣದ ಲಾಭವನ್ನ ಪಡೆಯಲು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕಸರತ್ತನ್ನು ನಡೆಸ್ತಾ ಇವೆ. ಪೈಪೋಟಿಗೆ ಬಿದ್ದಂತೆ ನಾ ಮುಂದು ತಾ ಮುಂದು ಅಂತ ಸುದ್ದಿಗೋಷ್ಠಿಯನ್ನ ಕೈ ಮತ್ತು ಕಮಲ ನಾಯಕರು ನಡೆಸಿದ್ದಾರೆ. ಜಾಲಹಳ್ಳಿಯ ಎಸ್ಎಲ್ವಿ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ ನಲ್ಲಿ 9000 ಹೆಚ್ಚಿನ ಐಡಿ ಕಾರ್ಡ್ಗಳು, ಅಂದ್ರೆ 9746 ವೋಟರ್ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ ನ ಏನು 9746 ಚುನಾವಣಾ ಗುರುತಿನ ಚೀಟಿ ಪತ್ತೆಯಾಗಿದೆ. ಇದು ಈ ಒಂದು ಅಪಾರ್ಟ್ಮೆಂಟ್ ಯಾರಿಗೆ ಸೇರಿದ್ದು ಅಂತ ನೋಡೋದಾದ್ರೆ ಮಂಜುಳಾ ನಂಜಮುರಿ ಅನ್ನೋರಿಗೆ ಸೇರಿದ ಅಪಾರ್ಟ್ಮೆಂಟ್ ಇದು. ರಾಕೇಶ್ ಅನ್ನುವರ ಫ್ಲಾಟ್ ನಂಬರ್ 115, ಅಂದ್ರೆ 115 ಐಡಿ ಕಾರ್ಡ್ ಪತ್ತೆಯಾಗಿದೆ. ಮಂಜುಳಾ ನಂಜಮುರಿಯ ದತ್ತು ಪುತ್ರ ರಾಕೇಶ್ ಇವರ ಒಂದು ಫ್ಲಾಟ್ ನಂಬರ್ ಅಲ್ಲಿ ಇದೀಗ ಐಡಿ ಕಾರ್ಡ್ಗಳು ಪತ್ತೆಯಾಗಿರುವಂತದ್ದು. ಚಿಕ್ಕ ಚಿಕ್ಕ ಬಂಡಲ್ಗಳಲ್ಲಿ ಪ್ಯಾಕ್ ಮಾಡಿದ್ರು ಗುರುತಿನ ಚೀಟಿಯನ್ನ. ಎಲ್ಲಾ ಕಾರ್ಡ್ಗಳ ಮೇಲೂ ಕೂಡ ಫೋನ್ ನಂಬರ್ ಮತ್ತು ಹೆಸರು ಬರೆದಿರುವುದು ಇದೀಗ ಪತ್ತೆಯಾಗಿದೆ. ಪ್ರಿಂಟರ್, 5 ಲ್ಯಾಪ್ಟಾಪ್, 2 ದೊಡ್ಡ ಸ್ಟೀಲ್ ಟ್ರಂಕ್, 1,00,000 ಅಧಿಕ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಇದೀಗ ವಶಕ್ಕೆ ಪಡೆಯಲಾಗಿದೆ. ರಾತ್ರಿಯಿಂದಲೂ ಮಿಡ್ ನೈಟ್ ಹೈಡ್ರಾಮಾ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಿಡ್ ನೈಟ್ ಹೈಡ್ರಾಮಾ ನಡೀತಾ ಇದೆ. ಚುನಾವಣಾ ಗುರುತಿನ ಪತ್ತೆ ಪ್ರಕರಣದ ಲಾಭವನ್ನು ಪಡೆಯಲು ಎರಡೂ ಪಕ್ಷಗಳು ಕೂಡ ಕಸರತ್ತನ್ನು ನಡೆಸ್ತಾ ಇವೆ. ಪೈಪೋಟಿಗೆ ಬಿದ್ದಂತೆ ಸುದ್ದಿಗೋಷ್ಠಿಯನ್ನ ಕಾಂಗ್ರೆಸ್ ಮತ್ತು ಕಮಲ ನಾಯಕರು ನಡೆಸ್ತಾ ಇದ್ದಾರೆ. ಜಾಲಹಳ್ಳಿಯ ಎಸ್ಎಲ್ವಿ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ನಲ್ಲಿ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ 9746 ಚುನಾವಣಾ ಗುರುತಿನ ಚೀಟಿ ಪತ್ತೆಯಾಗಿದೆ. ಮಂಜುಳಾ ನಂಜಮುರಿ ಅನ್ನೋರಿಗೆ ಸೇರಿದ ಅಪಾರ್ಟ್ಮೆಂಟ್ನಲ್ಲಿ ಇದೀಗ 9746 ವೋಟರ್ ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಇನ್ನು ರಾಕೇಶ್ ಅನ್ನೋರ ಫ್ಲಾಟ್ ನಂಬರ್ 115 ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಮಂಜುಳಾ ನಂಜಮುರಿಯ ದತ್ತು ಪುತ್ರ ರಾಕೇಶ್ ಎಸ್, ಇದೀಗ ಚಿಕ್ಕ ಚಿಕ್ಕ ಬಂಡಲ್ಗಳಲ್ಲಿ ಪ್ಯಾಕ್ ಮಾಡಿದಂತಹ ಗುರುತಿನ ಚೀಟಿಗಳು ಲಭ್ಯವಾಗ್ತಾ ಇದೆ. ಎಲ್ಲಾ ಕಾರ್ಡ್ಗಳ ಮೇಲೂ ಕೂಡ ಫೋನ್ ನಂಬರ್ ಮತ್ತು ಹೆಸರನ್ನ ಬರೆದಿರೋದು ಕೂಡ ಪತ್ತೆಯಾಗಿದೆ. ಪ್ರಿಂಟರ್, 5 ಲ್ಯಾಪ್ಟಾಪ್, 2 ದೊಡ್ಡ ಸ್ಟೀಲ್ ಟ್ರಂಕ್ ಅನ್ನ ಇದೀಗ ವಶಕ್ಕೆ ಪಡೆಯಲಾಗಿದೆ. 1,00,000 ಅಧಿಕ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಆರ್ಆರ್ ನಗರದಲ್ಲಿ ಒಟ್ಟಾರೆಯಾಗಿ 471,459 ಮತದಾರರಿದ್ದಾರೆ. ಇದರಲ್ಲಿ 9746 ವೋಟರ್ ಐಡಿ ಕಾರ್ಡ್ಗಳು ಆರ್ಆರ್ ನಗರದ ಎಸ್ಎಲ್ವಿ ಅಪಾರ್ಟ್ಮೆಂಟ್ ಫ್ಲಾಟ್ ನಂಬರ್ 115 ಸಿಕ್ಕಿದೆ. ಹಾಗಾದ್ರೆ ಯಾರು ಈ ಕೆಲಸವನ್ನ ಮಾಡಿರುವಂತದ್ದು ಅನ್ನುವ ಪ್ರಶ್ನೆ ಕಾಡುತ್ತೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಮಿಡ್ ನೈಟ್ ಹೈಡ್ರಾಮಾ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಹೈಡ್ರಾಮಾವನ್ನು ನಡೆಸ್ತಾ ಇವೆ. ಚುನಾವಣಾ ಗುರುತಿನ ಪತ್ತೆ ಪ್ರಕರಣದ ಲಾಭವನ್ನ ಪಡೆಯೋಕೆ ಕಸರತ್ತನ್ನ ಎರಡೂ ಪಕ್ಷಗಳು ಕೂಡ ನಡೆಸ್ತಾ ಇವೆ.
ಒಬ್ರು ಇವರು ಬಿಜೆಪಿ ಅವರು ಅಂದ್ರೆ ಇಲ್ಲ ಇವರು ಕಾಂಗ್ರೆಸ್ನವರು ಅಂತ ಎರಡೂ ಪಕ್ಷಗಳು ಕೂಡ ಆರೋಪ ಮತ್ತು ಪ್ರತ್ಯಾರೋಪವನ್ನ ಮಾಡ್ತಾ ಇವೆ.